ಲವ್ ಬ್ಯೂಟಿ ವಿತೌಟ್ ಯುವರ್ ಪರ್ಮಿಷನ್ ನ್ಯಾಚುರಲ್ ಪೋಸ್ಟ್ ತೆಗೆದಿದ್ದೀನಿ ಅದನ್ನ ಕ್ಯಾಬಿನೆಟ್ ಸೈಜ್ ಪ್ರಿಂಟ್ ಹಾಕಿ ಕೊಡ್ತೀನಿ ಮನೆ ತಗೊಂಡು ಬೆಡ್ರೂಮ್ ಅಲ್ಲಿ ಇರ್ತೀರಾ ಹೆಣ್ಮಕ್ಳಿಗೆ ಸ್ವಲ್ಪ ಮರ್ಯಾದೆ ಕೊಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಒಬ್ರನ್ನೊಬ್ರು ನೋಡ್ಕೊಂಡು ಹತ್ಬಿಟ್ರೆ ಕಷ್ಟ ಕಳೆದೋಗುತ್ತಾ? ಮದುವೆ ಆಗಿ ಮೂರ್ ಮಕ್ಕಳಾದ್ಮೇಲೆ ಈ ರೀತಿ ಆಗಿದ್ದಿದ್ರೆ ಒಳಗೋಗೋದಕ್ಕೆ ಎದುರ್ಕೊತಿದ್ದ? ನಿನ್ ಕಾಲ್ಗೊಂಡ ತಕ್ಕಂತೆ ಅವ್ನ ಮಂಚ ಹಿಡಿದಿರ್ಬೇಕಾದ್ರೆ ಯಾರೇನ್ ಮಾಡಕ್ಕಾಗತ್ತೆ? ಒಳಗೋಗಿ ಅವನ ಜೊತೆಯಲ್ಲಿ ಸರಸ ಸಲ್ಲಾಪ ಆಡು ಅಂತ ನಾವೇನು ಹೇಳ್ತಾ ಇಲ್ಲ. ಶಾಸ್ತ್ರಕ್ಕೆ ಪ್ರಸ್ಥ ಅಂತ ಇಟ್ಟಿದೀವಿ. ನಿನ್ ಹಣೆಯಲ್ಲಿ ಸುಖ ಸಂಸಾರ ಒಳ್ಳೇದು ಅಂತ ಬರ್ದಿದ್ರೆ ಎಲ್ಲ ಒಳ್ಳೇದಾಗತ್ತೆ. ಹೋಗು ಹೋಗೊಳಗೆ. ಬಟ್ಟೆ ಬದಲಾಯಿಸ್ಕೋಬೇಕು ಸ್ವಲ್ಪ. ನಿಮ್ ರೂಮ್ ಬಾಗ ಅವ್ರ ಕೋಣೆಗೆ ಹೋಗಿ ಯಾಕೆ ತೊಂದ್ರೆ ಕೊಡ್ತೀಯ? ನಿನ್ ಕೋಣೆಗೆ ಹೋಗು. ಅಲ್ಲಿ ಅವರು ಅವರು ಅಂದ್ರೆ ಯಾರು? ನಿನ್ ಗಂಡ ತಾನೆ. ನೋಡೋರ್ ಕಣ್ಣಿಗೆ ಗಂಡ ಹೆಂಡ್ತಿರ್ತಾರ ಇರೋದನ್ನ ತೋರಿಸ್ಕೋ. ಅಲ್ಲೇ ಹೋಗಿ ಬಟ್ಟೆ ಬದಲಾಯಿಸ್ಕೋ. ಕೂತ್ಬಿಟ್ಟೆ. ನಮ್ ಸ್ನೇಹಿತರೊಬ್ರು ಪಾರ್ಶ್ವವಾಯು ವಾಸೆ ಆಗೋದಿಕ್ಕೆ ಈ ಎಣ್ಣೆ ಕಳ್ಸಿದ್ರೆ ಇದನ್ನ ದಿವಸಕ್ಕೆ ಮೂರ್ ಸಲ ನನ್ ಮಗನ ಕೈ ಕಾಲ್ಗೆ ತಿಕ್ಕು ತಗೋ. ತಾಯಿಗ್ ಮಗುವಿನ ಚಿಂತೆ, ಗಂಡನ ಕಾಮದ ಚಿಂತೆ, ಈ ಚಿಂತೆ ಮನುಷ್ಯ ಹುಟ್ಟದಾಗ್ಲಿಂದ ಚಿಂತೆ, ಈ ಭಕ್ತರಿಗೆ ಬೇಡೋ ಚಿಂತೆ. ಅರೆ ಚಿಂತೆ ಚಿಂತೆ ಎಲ್ಲೆಲ್ಲ ನೋಡಿದ್ರು ಚಿಂತೆ. ಈ ದೇಶಾನೇ ಒಂದು ಚಿಂತೆ ತುಂಬಿದ ಸಂತೆ. ಸಾರಿ ಟು ಡಿಸ್ಟರ್ಬ್ ಯು. ನಿಮ್ ತಂದೆ ಅವರೆಲ್ಲಿ? ಅಲ್ಲೇ ನಿರ್ಮನೆಯಲ್ಲಿ ಅಲ್ಲೂ ಇರ್ಬೋದು ನೋಡಿ. ಥ್ಯಾಂಕ್ ಯು. ಹಂಗೆ ಬಾಲ ಹಾಕೊಂಡು ಹೋಗಿ. ಒಳ್ಳೆ ಎಡವಟ್ ನನ್ ಮಗ. ಸಾರಿ ಟು ಡಿಸ್ಟರ್ಬ್ ಯು. ನಿಮ್ ತಂದೆ ಅವರಲ್ಲಿ ಒಳಗಡೆ ನೀರು ಪರವಾಗಿಲ್ಲ ಬಿಡಿ. ನಾನ್ ಬಂದಿದ್ದ ಅವ್ರಿಗೆ ಡಿಸ್ಟರ್ಬ್ ಆಯ್ತು ಅಂತ ಕಾಣಿಸುತ್ತೆ. ನಿಮ್ ತಾತ ಅವರಲ್ಲಿ? ಸಾರಿ, ನಿಮ್ಮನ್ ತಾನೆ ಕೇಳ್ಬೇಕು. ನಿಮ್ ತಂದೆಯವರಲ್ಲಿ ಇಲ್ಲೇ ಇದ್ದೇನೆ ಸ್ವಾಮಿ. ಇಲ್ಲೇ ಇದ್ದೀರಾ? ಸರಿ, ಆದ್ರೆ ನೀವಿನ್ನು ಎಲ್ಲೇ ಇದ್ದೀರಾ ಸ್ವಾಮಿ?